ಸೊ 2019ರಲ್ಲಿ ತುಂಬ ಸಣ್ಣಗಿದ್ದೆ, ಅದು ನಿಮ್ಮೆಲ್ಲರಿಗೂ ತಿಳಿದಿರೋದೆ. ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಪಣ ತೊಟ್ಟೆ. ಸೊ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 6 ತಿಂಗಳು ಸ್ವಲ್ಪ ರಿಸಲ್ಟ್ಸ್ ಕಾಣಿಸ್ತು. ಸೊ 6 ತಿಂಗಳಾದಮೇಲೆ ಅಷ್ಟೊಂದು ರಿಸಲ್ಟ್ಸು ಕಾಣಿಸ್ತಿಲ್ಲ. ಬೇರೆ ಬೇರೆ ಥರದ್ದು ವರ್ಕೌಟ್ ಮಾಡಿದೆ, ನಂತರ ಮಾಸ್ ಗೇನರ್ಸು ಯೂಸ್ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ. ಸೊ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟೆ. ಬಟ್ ಆದ್ರೂ ನಾನು ಪ್ರಯತ್ನ ಮಾತ್ರ ಬಿಡಲಿಲ್ಲ. ನಾನು ತುಂಬ ವೀಡಿಯೋಸ್ ನೋಡಿದೆ ಯೂಟ್ಯೂಬಲ್ಲಿ. ಆವಾಗ ನನಗೆ ತಿಳಿದು ಬಂದಿದ್ದು, ವೆಯ್ಟ್ ಜಾಸ್ತಿ ಆಗಬೇಕಂದ್ರೆ, ತೂಕ ಜಾಸ್ತಿ ಆಗಬೇಕಂತಂದರೆ, ನಾವು ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆಹಾರನ ನಾವು ಸೇವಿಸಬೇಕು ಅಂತ. ಸೊ ಆ ಥರ ನಾನು ಮಾಡಿದೆ, ತೂಕ ಏನೋ ಹೆಚ್ಚಾಯಿತು. ಬಟ್ ಆದ್ರೂ ಮಿರರಲ್ಲಿ ನೋಡಿದಾಗ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಕಾಣಲಿಲ್ಲ, ಬರೀ ಫ್ಯಾಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಮತ್ತೆ ತಿರುಗಿ ತಲೆ ಕೆಡಿಸ್ಕೊಂಡೆ, ಮತ್ತೆ ತಿರುಗಿ ಎಷ್ಟೊಂದು ಯೂಟ್ಯೂಬ್ ವೀಡಿಯೋ ನೋಡಿದೆ. ಆವಾಗ ಮತ್ತೆ ಗೊತ್ತಾಗಿದ್ದು ಏನಂತಂದರೆ, ನಮ್ಮ ಮಸಲ್ಸು ಬೆಳಿಬೇಕಂತಂದರೆ ನಾವು ಪ್ರೋಟೀನ್ ಮತ್ತು ಫ್ಯಾಟ್ಸ್ ಇರುವಂಥ ಫುಡ್ಸ್ ಕೂಡ ತುಂಬ ಜಾಸ್ತಿ ತಿನ್ನಬೇಕಾಗಿ ಬರುತ್ತೆ ಅಂತ. ಮತ್ತು ನಿದ್ದೆ ಕೂಡ 7-8 ಗಂಟೆ ಮಿನಿಮಮ್ ಮಾಡಬೇಕು. ಸೊ ನಮ್ಮ ಮಸಲ್ಸ್ ಬಂದು ನೀರು ಮತ್ತು ಅಮಿನೋ ಆಸಿಡ್ಸ್ ಅಂದರೆ ಪ್ರೋಟೀನಿಂದನೇ ಕೂಡಿರುತ್ತೆ. ಸೊ ಆದ್ದರಿಂದ ನಾವು ಯಾವಾಗ ಪ್ರೋಟೀನ ಹೆಚ್ಚಾಗಿ ತಿಂತಿರೋ ಆಗ ಮಸಲ್ಸ್ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಎಷ್ಟು ಪ್ರೋಟೀನ್ ತಿನ್ನಬೇಕು? ಇವಾಗ ನೀವು ಎಷ್ಟು ವೆಯ್ಟ್ ಇರ್ತಿರೋ ಅದರದ್ದು ಡಬಲ್ ಅಷ್ಟೇ. ಇವಾಗ ಒಬ್ಬರು 70 ಕೆಜಿ ಇದ್ರೆ ಅಂದ್ಕೊಳ್ಳಿ, 140 ಗ್ರಾಮ್ ಪ್ರೋಟೀನ್ನ ತಿನ್ನಬೇಕು. ಸೊ ಇವಾಗ ನಾನು 140 ಗ್ರಾಮ್ ಪ್ರೋಟೀನ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಬಿಟ್ಟೆ. ಅದನ್ನು ಹೇಗೆ ಮಾಡೋದು? ನಾನ್ ವೆಜಿಟೇರಿಯನ್ ಅಂತ ಇಟ್ಕೊಳ್ಳೋಣ. ಸೊ ನಾನ್ ವೆಜಿಟೇರಿಯನ್ ಅವ್ರು ಏನು ಮಾಡ್ಬೋದು, ಒಂದು 400 ಗ್ರಾಮ್ ಚಿಕನ್ ಬ್ರೆಸ್ಟು ಅಂತಂದರೆ ಎದೆ ಪಾರ್ಟ್ ಬರುತ್ತಲ್ಲ ಚಿಕನ್ದು, ಆ 400 ಗ್ರಾಮ್ ತಿನ್ನಬೇಕು. ಸೊ 100 ಗ್ರಾಮಲ್ಲಿ 31 ಗ್ರಾಮ್ವರೆಗೂ ಪ್ರೋಟೀನ್ ಇರುತ್ತೆ. ಸೊ 400 ಗ್ರಾಮಲ್ಲಿ ಎಷ್ಟಾಗುತ್ತೆ? 124 ಗ್ರಾಮ್ ಪ್ರೋಟೀನ್ ಆಗುತ್ತೆ. ಮಿಕ್ಕಿದ್ದನ್ನು ನಾವು ಮೊಟ್ಟೆಯಿಂದ ಪೂರ್ಣ ಮಾಡ್ಕೊಬೋದು. 3-4 ಮೊಟ್ಟೆ ತಿಂದಾಗ 140 ಗ್ರಾಮ್ ಪ್ರೋಟೀನು ಹತ್ತತ್ರ ನಮಗೆ ಸಿಕ್ಬಿಡುತ್ತೆ. ಇವಾಗ ನೀವು ವೆಜಿಟೇರಿಯನ್ ಅವ್ರಿಗೆ ಏನು ಹೇಳಿಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ವೆಜಿಟೇರಿಯನ್ ಅವ್ರಿಗೆ ಹೇಗೆ ಪ್ರೋಟೀನ್ನ ಸೇವಿಸ್ಬೇಕನ್ನೋದಕ್ಕೆ ನಾನು ಒಂದು ಫುಲ್ಲು ಡೀಟೇಲ್ಡಾಗಿ ವೀಡಿಯೋ ಮಾಡಾಕಿದ್ದೀನಿ. ಐ ಬಟನ್ನಲ್ಲೂ ಲಿಂಕ್ ಮಾಡ್ತಾ ಇರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿರ್ತೀನಿ. ನೀವು ಅದನ್ನು ಈ ವಿಡಿಯೋ ನೋಡಿದ ನಂತರ ನೀವು ನೋಡ್ಬೋದು. ಸಣ್ಣ ಇರೋರಿಗೆ ಮತ್ತೊಂದು ಪ್ರಾಬ್ಲಮ್ನ ನಾನು ನೋಡಿದ್ದೀನಿ, ನಾನು ಕೂಡ ಫೇಸ್ ಮಾಡಿದ್ದೀನಿ. ಅದು ಏನಂತಂದರೆ, ಅವ್ರು ಎಷ್ಟೇ ತಿಂದರೂ ದಪ್ಪ ಆಗಲ್ಲ ಅಥವಾ ಊಟನೇ ಮಾಡೋಕ್ಕಾಗ್ತಾರಲ್ಲ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಹೈ ಕ್ಯಾಲ್ರಿ ಇರುವಂಥ ಫುಡ್ನ ನೀವು ತಿನ್ನಬೇಕು. ಸೊ ಅವಾಗ ಏನಾಗುತ್ತೆ, ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರುತ್ತೆ. ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ, ಅನ್ನಕ್ಕೆ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಊಟ ಕಮ್ಮಿ ಇರುತ್ತೆ ಅಂದರೆ ಊಟದ ಪದಾರ್ಥ ಕಮ್ಮಿ ಇರುತ್ತೆ, ಬಟ್ ಆದರೆ ಕ್ಯಾಲೋರೀಸು ಅಂದರೆ ಎನರ್ಜಿ ನಮಗೇನು ಬೇಕಾಗಿರುತ್ತೆ, ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಅಂಥ ಊಟಗಳನ್ನ ನಾವು ತಿನ್ನಬೇಕು. ಎಕ್ಸಾಂಪಲ್ಗೆ ಪೀನಟ್ ಬಟರ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಥರದ ಫುಡ್ಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ನೀವು ಆ ಥರದ ಫುಡ್ಸ್ನ ನೀವು ತಿಂದು ನೀವು ವೆಯ್ಟ್ ಗೈನ್ ಮಾಡೋದ್ರಲ್ಲಿ ನೀವು ತುಂಬ ಮುಂದೆ ಬರ್ಬೋದು. ಸಪ್ಲಿಮೆಂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಗೈನ್ ಮಾಡೋದ್ರಲ್ಲಿ. ನಾನು ಕೂಡ ಅದನ್ನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ. ಬಟ್ ಆದರೆ ಅದು ಯಾವ್ದು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ನೋಡಬೇಕಂತಂದರೆ ನೆಕ್ಸ್ಟ್ ವೀಡಿಯೋಗೆ ನೀವು ಕಾಯಲೇಬೇಕಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲಿಫ್ಟ್ ಲರ್ನ್ ಲರ್ನ್ ಟು ಲಿಫ್ಟ್, ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ ಜೀವನ ಮಾಡೋದನ್ನು ಕಲಿತೀರಾ ಅಂತ. ಮುಂದಿನ ವಿಡಿಯೋ ಸಿಕ್ಕೋಣ, ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಅದು ನೋಡಿ. ನಮಸ್ಕಾರ.